ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡಕತೆ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಪುಟ್ ಯೋರ್ ಹೆಡ್ ಆನ್ ಮೈ ಶೋಲ್ಡರ್ ಎಪಿಸೋಡ್ 17, 18, 19 ನೋಡೋಣ. ಮುಂಚೆ ಎಪಿಸೋಡ್ಸ್ ನೀವು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ ನೋಡಿ, ಇಲ್ಲಾಂದರೆ ಐಕಾನಲ್ಲಿ ಕೊಟ್ಟಿರ್ತೀನಿ ನೋಡಿ. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ, ಬನ್ನಿ. ತುಂಬ ಹೊತ್ತು ಮಾತಾಡಿದ ಮೇಲೆ ಸೀತುಮ ಮತ್ತು ವ್ಯಾಂಗ್ ಇಬ್ಬರೂ ಕೂಡ ಮಲ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಸೀತುಮಗೆ ಹೆಚ್ಚಾಗಿ ಹಾಲ್ಗೆ ಬರ್ತಾಳೆ. ಅಷ್ಟರಲ್ಲಿ ಅಲ್ಲಿ ಗುವೆಯಿ ಇರ್ತಾನೆ. ಅಲ್ಲಿ ಗುವೆಯಿ ನಿಂತ್ಕೊಂಡು ಡ್ರಿಂಕ್ನ ಕುಡಿತಾ ಇರ್ತಾನೆ. ಆವಾಗ ಸೀತುಮ ಈ ಥರ ಕೇಳ್ತಾಳೆ, ಏನು ಮಾಡ್ತಾ ಇದೆಯಾ ಅಲ್ಲಿ ಅಂತ. ಸೀತುಮ ಸೈಲೆಂಟ್ ಆಗಿ ಬಂದು ಆ ಥರ ಕೆಳಸಲ್ಲಿ ಗುವೆ ಎದುರ್ಕೊಂಡು ಬಾಡಿನ ಕೆಳಗೆ ಬಿಸಾಕ್ಬಿಡ್ತಾನೆ. ಇನ್ನು ಸೀತುಮ ಹಾಗೆ ನೋಡ್ಕೊಂಡು ಮತ್ತೆ ಆ ಡ್ರಿಂಕ್ ಮೇಲೆ ಕಾಲಾಕಿ ಜಾರ್ ಬೀಳ್ತಾ ಇರ್ತಾಳೆ. ಅಷ್ಟರಲ್ಲಿ ಗುವೆಯಿ ಅವಳನ್ನ ಇಟ್ಕೊಂಡಿರ್ತಾನೆ. ಹಾಗೆ ಅವಳನ್ನ ಫ್ರಿಜ್ ಹತ್ರಕ್ಕೆ ಕರ್ಕೊಂಡು ಬಂದು ಕಿಸ್ ಮಾಡ್ತಾನೆ ಗುವೆಯಿ. ಆಮೇಲೆ ಅವರಿಬ್ರು ಕೂಡ ಕಲಿತು ಫುಪೆಗೆ ಕಾಲ್ ಮಾಡ್ತಾರೆ. ಆಗ ಗುವೆಯಿ ಮಾತಾಡ್ತಾ ವ್ಯಾಂಗ್ ಇಲ್ಲೇ ಇದ್ದಾಳೆ, ನೀನು ಬಂದು ಕರ್ಕೊಂಡೋಗು ಅಂತ ಹೇಳ್ತಾನೆ. ಆದರೆ ಫೂಪೆ ಅದೇ ಟೈಮಲ್ಲಿ ಒಳ್ಳೆ ನಿದ್ದೆಯಲ್ಲಿರ್ತಾನೆ. ಆಗ ಫೂಪೆ ಮಾತಾಡ್ತಾ ಇವಾಗ ವ್ಯಾಂಗ್ ಅಲ್ಲೇನು ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾನೆ. ಆಗ ಸೀತುಮ ಫೂಪೆ ಜೊತೆ ಮಾತಾಡ್ತಾ ನಾಳೆ ಬಂದು ನಿನ್ನ ವ್ಯಾಂಗ್ನ ಕರ್ಕೊಂಡೋಗು, ಅವಳು ಯಾಕೋ ಅಪ್ಸೆಟ್ ಆಗಿ ಫೀಲ್ ಆಗ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಮೇಲೆ ಫೋನ್ನ ಕಟ್ ಮಾಡಿ ಗುವೆಗೆ ಸೀತುಮ ಥರ ಹೇಳ್ತಾಳೆ, ನಿಮಗೆ ಒಬ್ಬರ ಜೊತೆ ಫೋನಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ, ಅವರು ಈ ಥರ ಮಾತಾಡಿದ್ರೆ ಫೀಲ್ ಆಗ್ತಾರೆ ಅಂತ. ಆಮೇಲೆ ಅವರಿಬ್ರು ಮಲ್ಕೊಳಕ್ಕೆ ಹೋಗ್ಬಿಡ್ತಾರೆ. ಇನ್ನು ಮಾರ್ನಿಂಗ್ ಎದ್ಮೇಲೆ ಮೂರು ಜನ ಸೇರಿಕೊಂಡು ಟಿಫಿನ್ ಮಾಡ್ತಾರೆ. ಆಗ ಗುವೆ ಈ ಸೀತುಮಗೆ ಸೈಟ್ ಮಾಡಿ ಹೇಳ್ತಾ ಇರ್ತಾನೆ ವ್ಯಾಂಗ್ನ ಇಲ್ಲಿಂದ ಕಳಿಸ್ಬಿಡು ಅಂತ. ಆಗ ಸೀತುಮ ವ್ಯಾಂಗ್ ಜೊತೆ ಮಾತಾಡ್ತಾ ನಿನಗೆ ಇವತ್ತೇನಾದರೂ ಪ್ಲ್ಯಾನ್ಸ್ ಇದ್ದಾವಾ ಇಲ್ಲಾಂದರೆ ನಮ್ಮ ಜೊತೆ ಇರ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ವ್ಯಾಂಗ್ ಕೂಡ ಇಲ್ಲ, ಇವತ್ತು ನನಗೆ ಎಕ್ಸಾಮ್ಸ್ ಇದ್ದಾವೆ ಅದರಿಂದ ನಾನು ಇವತ್ತು ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದರಿಂದ ಗುವೆಯಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗಿಬಿಡ್ತಾನೆ. ಬ್ರೇಕ್ಫಾಸ್ಟ್ ಆಗಿದ್ಮೇಲೆ ವ್ಯಾಂಗ್ ಹೊರಗಡೆಗೆ ಬರ್ತಾಳೆ. ಅಲ್ಲೇ ಅವಳಿಗೆ ಫೂಪೆ ಕಾಣಿಸ್ತಾನೆ, ಅವನು ಬೈಕ್ನ ತೊಗೊಂಡು ಬರ್ತಾನೆ. ಅದರಿಂದ ವ್ಯಾಂಗ್ ಜೊತೆ ನೀನು ಬೈಕ್ನ ಹತ್ತು, ನಾನು ಬೇಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆದರೆ ವ್ಯಾಂಗ್ ಮಾತ್ರ ನನಗೆ ಬೇಡ ಅಂತ ಹೇಳಿ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಆದರೆ ಅವಳು ಹೋಗೋ ರೋಡ್ನಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರುತ್ತೆ, ಅದರಿಂದ ಫೂಪೆ ಹಿಂದೆನೇ ಬಂದು ಮತ್ತೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಇದರಿಂದ ಅವರಿಬ್ಬರ ಮಧ್ಯೆ ಇದು ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು ಕೂಡ ಸೆಟ್ ಆಗಿಬಿಡ್ತವೆ. ಇನ್ನು ಅವತ್ತಿನ ದಿನ ಸೀತುಮ ಮತ್ತು ಗುವೆ ಇಬ್ಬರು ಕೂಡ ಅದೇ ಮನೇಲಿ ಇರ್ತಾರೆ, ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಇನ್ನು ನೈಟ್ ಆಗಿದ್ಮೇಲೆ ಅವರಿಬ್ಬರು ಕೂಡ ತಮ್ಮ ತಮ್ಮ ರೂಮ್ಗಳಿಗೆ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾರೆ. ಅವರಿಬ್ಬರು ಕೂಡ ಅವ್ರನ್ನ ಮಿಸ್ ಆಗ್ತಾ ಇದ್ದ ಫೀಲಿಂಗ್ ಇರುತ್ತೆ, ಅದರಿಂದ ಹೊರಗಡೆ ಬಂದುಬಿಡ್ತಾರೆ. ಇನ್ನು ಅವರಿಬ್ಬರು ಕಲಿತು ಹಾಗೆ ಒಂದು ಮೂವಿನ ನೋಡ್ತಾರೆ. ಇನ್ನು ಸ್ವಲ್ಪ ತಾಕಿದ್ಮೇಲೆ ಸೀತುಮಗೆ ತುಂಬ ನಿದ್ದೆ ಬರುತ್ತೆ, ಅದರಿಂದ ಗುವೆ ಶೋಲ್ಡರ್ ಮೇಲೆ ತಲೆ ಇಟ್ಟು ಹಂಗೆ ಮಲ್ಕೊತಾಳೆ. ಇನ್ನು ಗುವೆ ಕೂಡ ಹಾಗೆ ಮಲ್ಕೊತಾನೆ. ಇನ್ನು ಮಾರ್ನಿಂಗ್ ಸೀತುಮಗೆ ಹೆಚ್ಚಾಗುತ್ತೆ, ಅದರಿಂದ ಗುವೆಯಿ ನಾನು ಕೂಡ ನಿನ್ನ ಆಫೀಸ್ ಹತ್ರಕ್ಕೆ ಬಂದು ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ಅವರಿಬ್ಬರು ಸೇರ್ಕೊಂಡು ಬಸ್ ಸ್ಟಾಪ್ಗೆ ಹೋಗ್ತಾರೆ. ಅಲ್ಲಿಬ್ರು ಕೂಡ ಅವರು ಕೈನ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ. ಇನ್ನು ಸೀತುಮ ಹಾಗೆ ಆಫೀಸ್ಗೆ ಹೋಗ್ತಾಳೆ. ಅವಾಗೆ ತನ್ನ ಫ್ರೆಂಡ್ ಬಂದು ಇವ್ರು ಸೀತುಮ ಜೊತೆ ಮಾತಾಡ್ತಾ ಇರ್ತಾಳೆ. ಅದೇನು ಅಂದರೆ ಸೀನಿಯರ್ ಎಂಪ್ಲಾಯೀಸ್ಗೆ ಅಲ್ಲ, ನಮ್ಮ ಥರ ಫ್ರೆಷರ್ಸ್ಗೆ ಕೂಡ ಈ ಸಲ ವಿಂಟರ್ ಹಾಲಿಡೇಸ್ ಕೊಡ್ತಾರಂತೆ ಅಂತ ಹೇಳ್ತಾಳೆ. ಅದರಿಂದ ಸೀತುಮ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಆಮೇಲೆ ಗುವೆ ತನ್ನ ಲ್ಯಾಬ್ನಲ್ಲಿ ಇರ್ತಾನೆ, ಅಲ್ಲಿಗೆ ಅವರ ಹೆಡ್ ಬರ್ತಾರೆ. ಅವರ ಹೆಸರು ಲೂ. ಆ ಹೆಡ್ನ ಇವರೆಲ್ಲರಿಗೂ ಪರಿಚಯ ಮಾಡಿಸ್ತಾ ಇವರು ಜರ್ಮನಿಯಲ್ಲಿ ತುಂಬ ರಿಸರ್ಚ್ ಎಲ್ಲ ಮಾಡಿದ್ದಾರೆ, ಇವರು ತುಂಬ ಗ್ರೇಟ್ ಪರ್ಸನ್ ಅಂತ ಹೇಳ್ತಾನೆ. ಆಮೇಲೆ ನಮಗೆ ಫೂಪೆ ಮತ್ತು ವ್ಯಾಂಗ್ನ ತೋರಿಸ್ತಾರೆ, ಅವರಿಬ್ಬರು ಕೂಡ ಕಲಿತು ಗೇಮ್ಸ್ ಆಡ್ತಾ ಇರ್ತಾರೆ. ಈ ಕಡೆ ಸೀತುಮ ಆಫೀಸಿಂದನೇ ಗುವೆ ಜೊತೆ ಚಾಟ್ ಮಾಡ್ತಾ ಇರ್ತಾಳೆ. ಅದರಿಂದನೇ 6 ಗಂಟೆ ಆಗಿದ್ಮೇಲೆ ನಾನು ಆಫೀಸ್ ಹತ್ರ ಇರ್ತೀನಿ, ಬಂದು ಪಿಕಪ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾಳೆ. ಈಗ ಸೀತುಮ ವರ್ಕ್ ಮುಗಿಸ್ಕೊಂಡು ಅಲ್ಲಿಂದ ಹೋಗೋಷ್ಟರಲ್ಲಿ ಅಲ್ಲಿಗೆ ತನ್ನ ಡೈರೆಕ್ಟರ್ ಬಂದು ಸೀತುಮನ ಒಳಗೆ ಕರೀತಾಳೆ. ಲಾಸ್ಟ್ ಎಪಿಸೋಡ್ನಲ್ಲಿ ಸೀತುಮ ಜೊತೆ ವರ್ಕ್ ಮಾಡಿದ್ದ ಹೀರೋ ಸೀತುಮ ಜೊತೆ ಇವಾಗ ಕೂಡ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದರಿಂದ ಆ ಮ್ಯಾಟರ್ನ ಹೇಳೋಕ್ಕೆ ಸೀತುಮ ಅವ್ರ ಡೈರೆಕ್ಟರ್ ಸೀತುಮನ ಒಳಗೆ ಕರೀತಾಳೆ. ಅದರಿಂದ ಅಸಿಸ್ಟೆಂಟ್ ಕೂಡ ಇಲ್ಲಿಗೆ ಬರ್ತಾಳೆ. ಇನ್ನು ಸೀತುಮ ಅವ್ರ ಡೈರೆಕ್ಟರ್ ಕೂಡ ಸರಿ ಹಾಗಾದರೆ ಸೀತುಮ ನಿಮ್ಮ ಜೊತೆ ವರ್ಕ್ ಮಾಡ್ತಾಳೆ ಅಂತ ಹೇಳ್ತಾಳೆ. ಅದರಿಂದ ಸೀತುಮ ಇನ್ನು ಮೀಟಿಂಗ್ ಮುಗೀತಲ್ಲ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅಂದ್ಕೊತಾಳೆ. ಆದರೆ ಅಲ್ಲಿಗೆ ಬಂದಿದ್ದ ಹೀರೋ ಮಾತ್ರ ನನಗೆ ಸೀತುಮನ ಕಂಪ್ನಿ ತೋರ್ಸೋಕ್ಕೆ ಹೇಳಿ ಅಂತ ಕೇಳ್ತಾನೆ. ಇನ್ನು ಸೀತುಮ ಕೂಡ ಏನೂ ಮಾತಾಡದೆ ಕಂಪ್ನಿ ಎಲ್ಲ ತಿರುಗಿ ಹೀರೋಗೆ ತೋರ್ಸೋಕ್ಕೆ ಹೇಳ್ತಾಳೆ. ಆಮೇಲೆ ಸೀತುಮ ಕೂಡ ಡೈರೆಕ್ಟರ್ ಹೇಳಿದಾಗೆ ಹೀರೋಗೆ ಕಂಪ್ನಿ ಎಲ್ಲ ತೋರಿಸ್ತಾಳೆ. ಹೊರಗಡೆ ಮಾತ್ರ ಗುವೆ ಈ ಸೀತುಮಗಾಗಿ ವೆಯ್ಟ್ ಮಾಡ್ತಾ ಇರ್ತಾನೆ. ಆಮೇಲೆ ಹೀರೋ ಹೀರೋ ಅಸಿಸ್ಟೆಂಟ್ ಸೀತುಮ ಮೂರು ಜನ ಸೇರಿಕೊಂಡು ಲಿಫ್ಟ್ನಲ್ಲಿ ಕಲ್ತು ಬರ್ತಾ ಇರ್ತಾರೆ. ಸೀತುಮ ಮುಂದೆ ನಿಂತ್ಕೊಂಡು ಗುವೆ ಜೊತೆ ಚಾಟ್ ಮಾಡ್ತಾ ಇರ್ತಾಳೆ, ಅದೇನ ಹೀರೋ ಹಿಂದೆ ನಿಂತ್ಕೊಂಡು ನೋಡ್ಬಿಡ್ತಾನೆ. ಅದರಿಂದ ಸೀತುಮ ಜೊತೆ ಈ ಲವ್ಗಳೆಲ್ಲ ವೇಸ್ಟ್, ಅವ್ನು ನಿನಗಾಗಿ ಬರಲ್ಲ ಅಂತ ಹೇಳ್ತಾನೆ. ಆದರೆ ಸೀತುಮ ಮಾತ್ರ ಅವನು ಇಲ್ಲಿಗೆ ಬರ್ತಾನೆ, ಅವನ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಅಂತ ಹೇಳ್ತಾಳೆ. ಇನ್ನು ಅವರಿಬ್ಬರು ಕೂಡ ಹೊರಗಡೆಗೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಗುವೆಯಿ ಸೀತುಮ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಒಳಗಡೆಗೆ ಹೋಗ್ತಾನೆ. ಅಷ್ಟರಲ್ಲಿ ಸೀತುಮ ಗುವೆಯಿ ಅಂದು ನೋಡಿ ಗುವೆಯಿ ಅಂತ ಕಿಚ್ಚಿಕೊಂಡು ಅಲ್ಲಿಂದ ಬರ್ತಾ ಇರ್ತಾಳೆ. ಆದರೆ ಸೀತುಮ ಪಕ್ಕದಲ್ಲೇ ಆ ಹೀರೋ ಕೂಡ ನಿಂತ್ಕೊಂಡಿರ್ತಾನೆ. ಗುವೆಯಿ ಮತ್ತು ಹೀರೋ ಇಬ್ಬರು ಕೂಡ ಫೇಸ್ ಟು ಫೇಸ್ ನೋಡ್ಕೊತಾ ಇರ್ತಾರೆ. ಗುವೆಯಿ ಮಾತ್ರ ಆ ಹೀರೋನ ಅಸಹ್ಯವಾಗಿ ನೋಡ್ತಾನೆ. ಹೀಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಎಪಿಸೋಡ್ 18. ಇನ್ನು ಸೀತುಮ ಗುವೆ ಹತ್ರಕ್ಕೆ ಹೊರಬಂದು ನನ್ನ ಮೆಸೇಜ್ಗೆ ಯಾಕೆ ರಿಪ್ಲೈ ಕೊಟ್ಟಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಗುವೆ ಈ ಫೋನಲ್ಲಿ ಚಾರ್ಜಿಂಗ್ ಆಗೋಗಿದೆ ಅಂತ ಹೇಳ್ತಾನೆ. ಆ ಹೀರೋ ನಾನು ನೋಡಿ ಗುವೆ ಈ ಸ್ವಲ್ಪ ಜಲಸ್ ಫೀಲ್ ಆಗ್ತಾನೆ. ಆಮೇಲೆ ಗುವೆ ಈ ಸೀತುಮ ಇಬ್ಬರು ಕೂಡ ಹೊರಗಡೆಗೆ ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಗುವೆ ಈ ಸೀತುಮ ಜೊತೆ ನಿನ್ನ ಕೊರಿನ ಹತ್ರ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆಗ್ತಾನಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸೀತುಮ ಅವನ ಕೆನೆ ನಡ್ಕೊಂಡು ನೀನು ಯಾಕೆ ಜಲಸಾಗಿ ಫೀಲ್ ಆಗ್ತಾ ಇದೆಯಾ ಅಂತ ಕೇಳ್ತಾಳೆ. ಆಮೇಲೆ ಗುವೆ ಈ ಸೀತುಮ ಕೆನ್ನೆ ಮೇಲೆ ಕಿಸ್ ಮಾಡ್ತಾನೆ. ಆಮೇಲೆ ಸೀತುಮ ಗುವೆ ಈನ ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಹಾಗೆ ಅವರಿಬ್ಬರು ಅಲ್ಲಿಂದ ನಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ.
ಆಮೇಲೆ ಇಬ್ರು ಕುತ್ಕೊಂಡು ಡಿನ್ನರ್ ಮಾಡ್ತಾ ಇರ್ತಾರೆ. ಡಿನ್ನರ್ ಆಗಿದ್ಮೇಲೆ ಅವರಿಬ್ರು ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊತಾ ಇರ್ತಾರೆ. ಆಗ ಸೀತಮ್ಮ ಹೇಳ್ತಾ, ನಾನು ವಿಂಟರ್ ಆಲ್ ಡೇಸ್ಗೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ತಕ್ಷಣ ಗುವೇ ಸ್ವಲ್ಪ ಸ್ಯಾಡ್ ಆಗಿಬಿಡ್ತಾನೆ. ಅದಕ್ಕೆ ಯಾವಾಗ ಹೋಗ್ತಾ ಇದೆಯಾ ಅಂತ ಕೂಡ ಕೇಳ್ತಾನೆ. ಆಗ ಸೀತಮ್ಮ, ನಾಳೆಯಿಂದನೇ ತಾನೇ ಹಾಲ್ಡೇಸ್, ಅದರಿಂದ ನಾಳೆನೇ ಹೊರಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಗುವೇ ಮಾತ್ರ, ಯಾಕೆ ಹೋಗ್ತೀಯಾ, ಇಲ್ಲೇ ಇದ್ಬಿಡ್ಬೋದಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಸೀತಮ್ಮ ಮಾತ್ರ, ವಿಂಟರ್ ಹಾಲ್ಡೇಸ್ಗೆ ಮನೆಗೆ ಹೋಗಿಲ್ಲ ಅಂದರೆ ನಮ್ಮ ಅಮ್ಮ ನನ್ನ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ತಾಳೆ. ಆಮೇಲೆ ಗುವೇ, ನೀನು ಕೂಡ ಹೋಗ್ತಾ ಇದೆಯಾ ನಿಮ್ಮ ಮನೆಗೆ ಅಂತ ಕೇಳ್ತಾಳೆ. ಅದಕ್ಕೆ ಗುವೇ ಕೂಡ, ನೀನು ಇಲ್ಲದೆ ಇದ್ದರೆ ಈ ಮನೇಲಿ ನಾನೇನು ಮಾಡಲಿ, ನಾನು ಕೂಡ ಹೋಗ್ತೀನಿ ಅಂತ ಹೇಳ್ತಾನೆ. ಗುವೇ ಸ್ವಲ್ಪ ಡಲ್ ಆಗಿರೋದನ್ನು ನೋಡಿ, ನೀನು ಆ ಥರ ಡಲ್ ಆಗಬೇಡ, ನನಗೆ ಬೇಗನೆ ರಿಟರ್ನ್ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ ಸೀತಮ್ಮ. ಅದಕ್ಕೆ ಗುವೇ ಮಾತ್ರ, ನೀನು ಹೋಗೋದು ತುಂಬ ಲೇಟಾಗಿ ಹೊರಡು, ಆದರೆ ಬರೋದು ಮಾತ್ರ ಬೇಗ ಬಂದ್ಬಿಡು ಅಂತ ಹೇಳ್ತಾನೆ. ಆಮೇಲೆ ಇಬ್ಬರು ಸೇರಿಕೊಂಡು ಏರ್ಪೋರ್ಟ್ಗೆ ಹೋಗ್ತಾರೆ. ಗುವೇ ಸೀತಮ್ಮನ ಬೇಗ ಬಂದ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಸೀತಮ್ಮ, ನ್ಯೂ ಇಯರ್ ಆಗಿದ್ಮೇಲೆ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಗುವೇ ಕೂಡ ತುಂಬ ಸ್ಯಾಡ್ ಆಗಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆಮೇಲೆ ಸೀತಮ್ಮ ಅವನಿಗೆ ಬಾಯ್ ಮಾಡ್ತಾಳೆ. ಸೀತಮ್ಮ ಅಲ್ಲಿ ನಿಂತ್ಕೊಂಡು ಗುವೆಗೆ ಫ್ಲೈಯಿಂಗ್ ಕಿಸ್ನ ಕೊಡ್ತಾಳೆ. ಅದರಿಂದ ಗುವೆ ಏರ್ಪೋರ್ಟ್ನಲ್ಲಿ ಆ ಥರ ಕೊಡೋದನ್ನು ನೋಡಿ ಸ್ವಲ್ಪ ಆಕ್ವರ್ಡ್ ಆಗಿ ಫೀಲ್ ಆಗ್ತಾನೆ. ಆಮೇಲೆ ಇಬ್ಬರು ಕೂಡ ಯಾರ ಮನೆಗೆ ಅವ್ರು ಹೋಗ್ಬಿಡ್ತಾರೆ. ಸೀತಮ್ಮಗೆ ಒಂದು ತಮ್ಮ ಕೂಡ ಇರ್ತಾನೆ, ಅವನು ಸೀತಮ್ಮನ ಊಟ ಮಾಡೋಕ್ಕೆ ಬಾ ಅಂತ ಕರೀತಾ ಇರ್ತಾನೆ. ಈ ಕಡೆ ಗುವೆ ತನ್ನ ಪೇರೆಂಟ್ಸ್ ಜೊತೆ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ. ಅವನ ಹಾಗೆ ಸೀತಮ್ಮ ಜೊತೆ ಮೆಸೇಜ್ ಕೂಡ ಮಾಡ್ತಾ ಇರ್ತಾನೆ. ಈ ಕಡೆ ಸೀತಮ್ಮ ತನ್ನ ಮನೇಲಿ ಕುತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಗುವೆ ಮೆಸೇಜ್ ಬರುತ್ತೆ, ಏನ್ ಮಾಡ್ತಾ ಇದೀಯಾ ಅಂತ. ಅದರಿಂದ ಸೀತಮ್ಮ ಅವಳು ಊಟ ಮಾಡ್ತಿರೋ ಫುಡ್ನ ಪಿಕ್ ತೆಗೆದು ಗುವೆಗೆ ಕಳಿಸ್ತಾಳೆ. ಗುವೆ ಕೂಡ ಸೀತಮ್ಮ ಕಳಿಸಿರೋ ಪಿಕ್ಸ್ನ ನೋಡ್ತಾ ಇರ್ತಾನೆ. ಗುವೆಯವರಪ್ಪ ಗುವೆ ಜೊತೆ ಮಾತಾಡ್ತಾ, ನನ್ನ ವರ್ಕ್ಶಾಪ್ಗೆ ನಿನ್ನ ಕರ್ಕೊಂಡು ಹೋಗ್ಲ, ತುಂಬ ದಿನ ಆಗಿದ್ಮೇಲೆ ಇಲ್ಲಿಗೆ ಬಂದಿದ್ಯಾ ತಾನೆ ಅಂತ ಕೇಳ್ತಾನೆ. ಆದರೆ ಅವರ ಅಮ್ಮ ಮಾತ್ರ, ಇವಾಗ ತಾನೇ ಬಂದಿದ್ದಾನೆ, ಮೊದಲು ಅವನು ಊಟ ಮಾಡಲಿ, ನಾಳೆಯಿಂದ ಫ್ರೆಶ್ ಆಗಿ ಅವನ್ನ ಕರ್ಕೊಂಡು ಹೋಗೋರಂತೆ ಅಂತ ಹೇಳ್ತಾಳೆ. ಅದಕ್ಕೆ ಗುವೆ ಕೂಡ ಸರಿ ಅಂತ ಹೇಳಿ ಒಪ್ಕೊತಾನೆ. ಹಾಗೆ ಅವರಿಬ್ರು ಚಾಟಿಂಗ್ ಮಾಡ್ಕೊತಾ ಇರ್ತಾರೆ. ಆಮೇಲೆ ಗುವೆಯನ್ನ ಅವರಪ್ಪ ವರ್ಕ್ಶಾಪ್ಗೆ ಕರ್ಕೊಂಡು ಹೋಗ್ತಾರೆ. ಅದೇ ಪ್ಲೇಸ್ನಲ್ಲಿ ಅವರು ಡಿನ್ನರ್ ಕೂಡ ಮಾಡ್ತಾರೆ. ಮರುದಿನ ಗುವೆ ಸೀತಮ್ಮಗೆ ವಿಡಿಯೋ ಕಾಲ್ನ ಮಾಡ್ತಾ ಇರ್ತಾನೆ. ಸೀತಮ್ಮ ಆ ದಿನ ರಾತ್ರಿ ಮತ್ತು ಮಾರ್ನಿಂಗ್ ಎಲ್ಲ ಕೂಡ ವರ್ಕ್ ಮಾಡಿರೋದ್ರಿಂದ ಅವಳು ಆವಾಗ ಸ್ನಾನ ಮಾಡಿರಲ್ಲ. ಅದರಿಂದ ಗುವೆ ವಿಡಿಯೋ ಕಾಲ್ ಮಾಡಿದಾಗ ಅವಳು ಮುಖನ ತೋರಿಸ್ಲಾದಂಗೆ ಕ್ಯಾಮ್ರಾ ಮೇಲೆ ಫಿಂಗರ್ನ ಇಟ್ಬಿಡ್ತಾಳೆ. ಅದರಿಂದ ಅವಳು ಕಾಣಿಸದೇ ಇರಲ್ಲ. ಅದರಿಂದ ಗುವೆ, ನಿನಗೆ ನಾನು ಕಾಣಿಸ್ತಾ ಇದ್ದೀನಿ ತಾನೆ, ನನಗೆ ಯಾಕೋ ನೀನು ಕಾಣಿಸ್ತಾ ಇಲ್ಲ, ನಿನ್ನ ನೋಡ್ಬೇಕಂತ ಅನಿಸ್ತಾ ಇದೆ, ಕ್ಯಾಮ್ರಾ ಮೇಲೆ ಕೈ ತೆಗಿ ಅಂತ ಹೇಳ್ತಾನೆ. ಅದರಿಂದ ಸೀತಮ್ಮ, ನಾನು ಇವತ್ತು ತುಂಬ ಚೆನ್ನಾಗಿ ರೆಡಿ ಆಗಿದ್ದೀನಿ, ಅದರಿಂದ ನೀನು ಕ್ಯಾಮ್ರಾ ತಡ್ಕೊಳಕ್ಕಾಗಲ್ಲ, ನನ್ನನ್ನು ನೋಡಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೀತಮ್ಮ ಅವರ ಅಮ್ಮ ಒಳಗಡೆಗೆ ಬಂದು, ಇನ್ನು ಬೆಳಗ್ಗೆಯಿಂದ ಎದ್ದು ಎಷ್ಟೊತ್ತಾಯಿತು, ಸ್ನಾನ ಕೂಡ ಮಾಡಿಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ. ಅದರಿಂದ ಸೀತಮ್ಮಗೆ ತುಂಬಾ ಆಕ್ವರ್ಡ್ ಫೀಲ್ ಆಗುತ್ತೆ, ಯಾಕಂದರೆ ಅವರ ಅಮ್ಮ ಬೈದಿರೋ ಮಾತುಗಳನ್ನೆಲ್ಲ ಕೂಡ ಗುವೇಯಿ ಕೇಳಿಸ್ಕೊಂಡು ಬಿಟ್ಟಿರ್ತಾನೆ. ಈ ಕಡೆ ಗುವೇಯಿ ಕೂಡ ಆ ಮಾತನ್ನು ಕೇಳಿ ನಕ್ಕೊತಾ ಇರ್ತಾನೆ. ಇನ್ನು ಅದೇ ದಿನ ರಾತ್ರಿ ಗುವೆಯವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಕುತ್ಕೊಂಡು ಡಿನ್ನರ್ ಮಾಡ್ತಾ ಇರ್ತಾರೆ. ಅವಾಗ ಗುವೆಯವ್ರ ಅಪ್ಪಗೆ ಗೊತ್ತಾಗುತ್ತೆ, ಗುವೆಯಿ ಒಬ್ಬ ಹುಡುಗಿ ಜೊತೆ ರೂಮ್ ಶೇರ್ ಮಾಡ್ಕೊಂಡಿದ್ದಾನೆ ಅಂತ. ಅದರಿಂದ ಅವರು ಗುವೆಯನ್ನ ಬೈತಾ ಇರ್ತಾರೆ. ಆದರೆ ಗುವೆಯವ್ರ ಅಮ್ಮ ಮಾತ್ರ ಸೀತಮ್ಮ ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ಅವರಪ್ಪ ಏನು ಕೇಳಿಸ್ಕೊಳ್ಲಾರಂಗೆ ಗುವೆಯನ್ನ ಬೈತಾ ಇರ್ತಾರೆ. ಆಗ ಗುವೆಯಿ ಅವರ ಅಪ್ಪನ ಜೊತೆ ಮಾತಾಡ್ತಾ, ನಾವಿಬ್ರು ಆಲ್ರೆಡಿ ಲವ್ನಲ್ಲಿ ಇದ್ದೀವಿ, ನೀವು ಆ ಥರ ಭಯಬೇಡಿ ಅಂತ ಹೇಳ್ತಾನೆ. ಅದರಿಂದ ಅವರಮ್ಮ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಈ ಕಡೆ ಸೀತಮ್ಮ ತನ್ನ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬ ಹ್ಯಾಪಿಯಾಗಿ ಇರ್ತಾರೆ. ಗುವೆಯಿ ಅವರ ಅಪ್ಪನ ವರ್ಕ್ಶಾಪ್ನಲ್ಲಿ ಇದ್ದಾಗ ಗುವೆಯಿ ಸೀತಮ್ಮ ಗುವೆಯಿಗೆ ಕಾಲ್ ಮಾಡ್ತಾಳೆ. ಆದರೆ ಗುವೆಯಿ ಮಾತ್ರ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳಲ್ಲ. ಅದರಿಂದ ಸೀತಮ್ಮ ಕಾಲ್ ಮಾಡಿ ಅವರು ಕ್ರ್ಯಾಕರ್ಸ್ನೆಲ್ಲ ಹಚ್ತಾ ಇರೋದನ್ನು ಗುವೆಯಿಗೆ ತೋರಿಸ್ತಾಳೆ. ಆಮೇಲೆ ಗುವೆಯಿ ಅವರ ಅಪ್ಪ ಇಬ್ಬರು ಕೂಡ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಆ ಸಿಟಿನಲ್ಲಿ ಇರೋರೆಲ್ಲರೂ ಕೂಡ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದ್ರಿಂದ ಅವ್ರ ಅಪ್ಪ ಅದನ್ನು ನೋಡಿ ತುಂಬ ಕಲರ್ಫುಲ್ ಆಗಿದೆ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಗುವೆ ಕೂಡ, ಹೌದು ತುಂಬ ಚೆನ್ನಾಗಿದೆ, ಆದರೆ ಸೀತಮ್ಮ ಇದ್ದರೆ ಇನ್ನೂ ಕಲರ್ಫುಲ್ ಆಗಿರೋದು, ಅವಳ ನಾನು ತುಂಬ ಮಿಸ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆ ಅವರಿಬ್ಬರು ಕೂಡ ಸ್ವಲ್ಪ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಇನ್ನು ಈ ಸೀರಿಯಲ್ಗೆ ಮುಗಿಯುತ್ತೆ, ಮತ್ತೆ 15 days ಲೇಟರ್ ಅಂತ ತೋರಿಸ್ತಾರೆ. ಆಮೇಲೆ ಸೀತಮ್ಮ ತನ್ನ ಊರಿನಿಂದ ತಿರುಗಿ ಬಂದ್ಬಿಡ್ತಾಳೆ. ಸೀತಮ್ಮ ಬಸ್ ಸ್ಟಾಪ್ನಲ್ಲಿ ನಿಂತ್ಕೊಂಡಿದ್ದಾಗ ಗುವೆ ತನಗೆ ಎದುರುಗಡೆಯಿಂದ ಬರ್ತಾ ಇರ್ತಾನೆ. ಅವರಿಬ್ಬರು ಕೂಡ ಅಲ್ಲಿ ಮೀಟ್ ಆಗಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಅವರಾಗಿ ಅಲ್ಲಿಂದ ಬರ್ತಾ ಇರಬೇಕಾದ್ರೆ ಅವ್ರಿಗೊಂದು ಕಪಲ್ ಎದುರಾಗುತ್ತೆ. ಅವರಿಬ್ಬರು ಕೂಡ ತಮ್ಮ ಕೈಗಳನ್ನ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಗುವೆ ಕೂಡ ಮನೆಗೆ ಬಂದ ತಕ್ಷಣ ಅವರಿಬ್ಬರು ಹಿಡ್ಕೊಂಡ ರೀತಿಯಲ್ಲೇ ಸೀತಮ್ಮ ಕೈನ ಹಿಡ್ಕೊಂಡಿರ್ತಾನೆ. ಅದಕ್ಕೆ ಸೀತಮ್ಮ ಏನಾಯಿತು ಅಂತ ಕೇಳಿದಾಗ ಗುವೆ, ನಾನು ಈ ಥರ ನಿನ್ನ ಕೈನ ಹಿಡ್ಕೊಂಡಿರ್ತೀನಿ, ನಾವಿಬ್ಬರು ಈ ಥರ ವಾಕ್ ಮಾಡೋಣ ಅಂತ ಹೇಳ್ತಾನೆ. ಅದನ್ನು ನೋಡಿ ಸೀತಮ್ಮ ನಗ್ತಾಳೆ. ಅದರಿಂದ ಗುವೆಯಿ ಒಂದ್ಸಲ ಆಕ್ವರ್ಡ್ ಆಗಿ ಫೀಲ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾ ಇರ್ತಾನೆ. ಆಮೇಲೆ ಗುವೆಯಿನ ಹಿಂದಕ್ಕೆ ಕರೆದು ನನ್ನ ಹಗ್ ಮಾಡ್ಕೊ ಅಂತ ಹೇಳ್ತಾಳೆ. ಆಮೇಲೆ ಗುವೆಯಿ ಕೂಡ ಸೀತಮ್ಮ ಜೊತೆ ಮಾತಾಡ್ತಾ, ನಾನು ನಿನ್ನ ತುಂಬ ಮಿಸ್ ಆಗಿದ್ದೀನಿ ಅಂತ ಹೇಳ್ತಾನೆ. ಹಾಗೆ ಅವರಿಬ್ಬರು ಒಬ್ಬರನ್ನೊಬ್ಬರ ಕೂಡ ಹಗ್ ಮಾಡ್ಕೊತಾ ಇರ್ತಾರೆ. ಆಮೇಲೆ ಸೀತಮ್ಮ ತನ್ನ ವರ್ಗೆ ಹೋಗ್ಬಿಡ್ತಾಳೆ, ಗುವೆಯಿ ಕೂಡ ತನ್ನ ಲ್ಯಾಬ್ಗೆ ಹೋಗ್ಬಿಡ್ತಾನೆ. ಹಾಗೆ ಅದೇ ದಿನ ರಾತ್ರಿ ಸೀತಮ್ಮ ವರ್ಕ್ ಮಾಡ್ಕೊತಾ ಇರ್ತಾಳೆ. ಅವಳಿಗೆ ಸ್ವಲ್ಪ ಅದು ಅರ್ಥ ಆಗಲ್ಲ, ಅದರಿಂದ ಗುವೆಯಿನ ಬಂದು ಹೆಲ್ಪ್ ಕೇಳ್ತಾಳೆ. ಅದರಿಂದ ಸೀತಮ್ಮ ಕೂಡ ಗುವೆಯಿ ರೂಮ್ಗೆ ಬಂದಿರ್ತಾಳೆ. ಆಗ ಗುವೆಯಿ, ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ, ನೀನು ಹೋಗಿ ಮಲ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಸೀತಮ್ಮ ಕೂಡ ಸರಿ, ಹಾಗಾದರೆ ವರ್ಕ್ ಆಗಿದ್ಮೇಲೆ ನನ್ನ ಎದ್ದೊಳಿಸು ಅಂತ ಹೇಳಿ ಅಲ್ಲೇ ಮಲ್ಕೊತಾಳೆ. ಇನ್ನು ಆಮೇಲೆ ಗುವೆಯಿ ಕೂಡ ಸೀತಮ್ಮ ವರ್ಕ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ತಾನೆ. ಹಾಗೆ ಲ್ಯಾಪ್ಟಾಪ್ಸ್ನ ಕ್ಲೋಸ್ ಮಾಡಿ ಅಲ್ಲಿಗೆ ಬರ್ತಾನೆ. ಆಮೇಲೆ ಸೀತಮ್ಮ ಅಲ್ಲಿ ಮಲಗಿರೋದನ್ನು ನೋಡಿ
ಎಪಿಸೋಡ್ 19. ಇನ್ನು ಗುವೆಯಿ ಎಷ್ಟೇ ದಳಿಸಿದ್ರು ಕೂಡ ಸೀತುಮು ಎದ್ದೊಳಲ್ಲ. ಇನ್ನು ಗುವೆಯಿ ಕೂಡ ಅವಳಿಗೆ ಬ್ಲ್ಯಾಂಕೆಟ್ನನ್ನು ಹೊಚ್ಚಿ ಅವಳ ಪಕ್ಕನೇ ಮಲ್ಕೊಂಡಿರ್ತಾನೆ. ಆ ಥರ ಅಲ್ಲಿ ಮಲ್ಕೊಂಡು ಸೀತುಮುನೇ ನೋಡ್ತಾ ಇರ್ತಾನೆ ಗುವೆಯಿ. ಇನ್ನು ಮಾರ್ನಿಂಗ್ ಎದ್ದು ನೋಡಿದ್ಮೇಲೆ ಸೀತುಮು ಗುವೆಯಿ ಕಾಲ್ ಮೇಲೆ ಮಲ್ಕೊಂಡಿರ್ತಾಳೆ. ಅವನ ಕಾಲ್ ಕೂಡ ತುಂಬ ನೋವು ಬರ್ತಾ ಇರುತ್ತೆ. ಆದರೂ ಕೂಡ ಅವಳು ನಿದ್ದೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅವಳು ಎದ್ದೋಳವರೆಗೂ ಕೂಡ ಹಂಗೆ ಕುತ್ಕೊಂಡಿರ್ತಾನೆ. ಅಷ್ಟರಲ್ಲಿ ಸೀತುಮು ಕೂಡ ಎಚ್ಚರ ಆಗುತ್ತೆ. ಹೊರಗಡೆಯಿಂದ ಸೀತುಮುನ ಯಾರೋ ಮೋಮು ಅಂತ ಕರೀತಾರೆ. ಅಲ್ಲಿಗೆ ಬಂದಿದ್ದು ಯಾರು ಅಲ್ಲ, ಸೀತುಮು ಅವರಮ್ಮ ಮತ್ತು ಗುವೆಯಿ ಅವರಮ್ಮ ಬಂದಿರ್ತಾರೆ. ಇನ್ನು ಗುವೆಯಿ ಮತ್ತು ಸೀತುಮು ಇಬ್ಬರು ಕೂಡ ಟೆನ್ಷನ್ ಮಾಡ್ತಾ ಇರ್ತಾರೆ. ಯಾವತ್ತೂ ಇಲ್ಲದ ಹಾಗೆ ಇವತ್ತಿನೇ ನಾವಿಬ್ಬರು ಒಂದೇ ರೂಮ್ನಲ್ಲಿ ಮಲ್ಕೊಂಡಿದ್ದೀವಿ, ಈಗ ಟೈಮಲ್ಲೇ ಇವರಿಬ್ಬರು ಬರಬೇಕಾ ಅಂತ ಅಂದ್ಕೊಂಡಿರ್ತಾರೆ. ನಮ್ಮಿಬ್ಬರನ್ನ ಈ ರೀತಿ ನೋಡಿದ್ರೆ ನಮ್ಮ ಕತೆ ಮುಗೀತು ಅಂತ ಅಂದ್ಕೊಂಡಿರ್ತಾರೆ ಇವರಿಬ್ಬರು. ಅವರಿಬ್ಬರ ಅಮ್ಮ ಅಲ್ಲದೇ ಅವರಿಬ್ಬರ ಅಪ್ಪ ಕೂಡ ಹಿಂದೆ ಬಂದಿರ್ತಾರೆ. ಸೀತುಮು ಮತ್ತು ಗುವೆಯಿ ಮಾತ್ರ ಅವ್ರ ಚಾಪ್ಟರ್ ಮುಗೀತು ಅಂತ ಅಂದ್ಕೊಂಡಿರ್ತಾರೆ. ಇನ್ನೂ ಅವರಿಬ್ಬರು ಎದ್ದಿಲ್ಲ ಅಂತ ಹೇಳಿ ಅವರಿಬ್ಬರು ರೂಮ್ಸ್ ಹತ್ರಕ್ಕೆ ಬಂದು ಡೋರ್ನ ನಾಕ್ ಮಾಡ್ತಾ ಇರ್ತಾರೆ. ಆದರೆ ಅಷ್ಟರಲ್ಲಿ ಗುವೆಯಿ ರೂಮ್ನಿಂದ ಸೀತುಮು, ಸೀತುಮು ರೂಮ್ನಿಂದ ಗುವೆಯಿ ಹೊರಗಡೆಗೆ ಬರ್ತಾರೆ. ಆಗ ಸೀತುಮು ಅವರಮ್ಮ ಅವರಿಬ್ಬರನ್ನ ನೋಡಿ ನೀವಿಬ್ಬರು ಯಾಕೆ ರೂಮ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಅವರಿಬ್ಬರು ಕೂಡ ತುಂಬ ಟೆನ್ಸ್ ಆಗಿ ಫೀಲ್ ಆಗ್ತಾರೆ. ಇನ್ನು ಎಲ್ಲರೂ ಕೂಡ ಹಾಲ್ನಲ್ಲಿ ಕೂತ್ಕೊಂಡು ಡಿಸ್ಕಷನ್ನ ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ಬರ ಅಮ್ಮ ಕೂಡ ಮಾತಾಡ್ಕೊಂತ ಇವರಿಬ್ಬರಿಗೆ ಇನ್ನು ನಾವು ಎಂಗೇಜ್ಮೆಂಟ್ ಮಾಡ್ಬಿಡೋಣ ಅಂತ ಅಂದ್ಕೊತಾ ಇರ್ತಾರೆ. ಅವರಿಬ್ಬರ ಅಪ್ಪ ಅವರು ಕೂಡ ಅದಕ್ಕೆ ಓಕೆ ಅಂತ ಒಪ್ಕೊತಾರೆ. ಅದನ್ನೆಲ್ಲ ನೋಡಿ ಸೀತುಮು ಕೂಡ ಸ್ವಲ್ಪ ಹೆದರ್ಕೊತಾಳೆ. ಅದಕ್ಕೆ ಗುವೆಯಿ ನೋಡಿ ನಾವಿಬ್ಬರು ಇವಾಗ ಅಡಲ್ಟ್ಸ್, ಅದರಿಂದ ನಮ್ಮಿಬ್ಬರಿಗೆ ಯಾವ ಡಿಸಿಷನ್ ತೊಗೋಬೇಕು ಅಂತ ಗೊತ್ತು, ಅದರಿಂದ ನಾವಿವಾಗ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊತಾ ಇಲ್ಲ ಅಂತ ಹೇಳ್ತಾನೆ. ಆಗ ಸೀತುಮು ಅವರ ಅಮ್ಮ ಮಾತ್ರ ಮತ್ತೆ ಇನ್ನು ಯಾವಾಗ ಮದುವೆ ಮಾಡ್ಕೊತೀರಾ ಅಂತ ಕೇಳ್ತಾಳೆ. ಆಗ ಗುವೆಯಿ ನಾನು ಇವಾಗ ಸೀತುಮನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೀತುಮ್ ಕೂಡ ಸ್ವಲ್ಪ ಸ್ಯಾಡ್ ಆಗಿ ಫೀಲ್ ಆಗ್ತಾಳೆ. ಅದಕ್ಕೆ ಸೀತುಮು ಅವರ ಅಪ್ಪ ಮಾತ್ರ ಗುವೆಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಅವರಿಬ್ಬರಿಗೆ ಇವಾಗ ಏನು ಏಜ್ ಆಗಿಲ್ಲ, ಅವ್ರು ಇಷ್ಟ ಬಂದಾಗಲೇ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಅವರೆಲ್ಲರೂ ಕೂಡ ಒಪ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅದಕ್ಕೆ ಸೀತುಮ್ಮ ಗುವೆ ಜೊತೆ ನಾವಿಬ್ಬರು ಮದುವೆ ಮಾಡ್ಕೊತೀವಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಗುವೆ ಮಾತ್ರ ಯಾಕೆ ಆ ಥರ ಕೇಳ್ತಿದ್ಯಾ, ನಾವು ಖಂಡಿತವಾಗ್ಲೂ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅದಕ್ಕೆ ಸೀತುಮ್ಮ ಕೂಡ ಸ್ವಲ್ಪ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಆಮೇಲೆ ಈ ಕಡೆ ನಮಗೆ ಫೂಪೆನ ತೋರಿಸ್ತಾರೆ. ವ್ಯಾಂಗ್ ಫೂಪೆ ರೂಮ್ಗೆ ಬರ್ತೀನಿ ಅಂತ ಹೇಳಿರ್ತಾಳೆ. ಅದರಿಂದ ಫೂಪೆ ತನ್ನ ರೂಮ್ನೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇರ್ತಾನೆ. ಆಗ ವ್ಯಾಂಗ್ ಫೂಪೆ ರೂಮ್ಗೆ ಬರ್ತಾಳೆ. ಅವರಿಬ್ಬರು ಕೂಡ ಕೂತ್ಕೊಂಡು ರಿಸಲ್ಟ್ಸ್ನ ನೋಡ್ತಾ ಇರ್ತಾಳೆ. ವ್ಯಾಂಗ್ ಮಾತ್ರ ಅವ್ರ ಕ್ಲಾಸ್ ಫಸ್ಟ್ ಬರ್ತಾಳೆ. ಅದರಿಂದ ತುಂಬ ಹ್ಯಾಪಿ ಆಗಿಬಿಟ್ಟು ಫೂಪೆನ ಹಾಗೆ ಮಾಡ್ಕೊತಾಳೆ. ಆಮೇಲೆ ಫೂಪೆ ರಿಸಲ್ಟ್ಸ್ನ ಕೂಡ ಚೆಕ್ ಮಾಡ್ತಾ ಇರ್ತಾಳೆ ವ್ಯಾಂಗ್. ಫೂಪೆ ಮಾತ್ರ ಅವನು ಪಾಸ್ ಆಗ್ತಾನೋ ಇಲ್ವೋ ಅಂತ ಎದುರ್ಕೊತಾ ಇರ್ತಾನೆ. ಆದರೆ ಫೂಪೆ ಕೂಡ ಪಾಸ್ ಆಗಿಬಿಡ್ತಾನೆ. ಅದರಿಂದ ಅವರಿಬ್ಬರು ಕೂಡ ಹ್ಯಾಪಿ ಆಗ್ತಾರೆ. ಆಗ ಫೂಪೆ ವ್ಯಾಂಗ್ ಜೊತೆ ನಾನು ಪಾಸ್ ಆಗಿದ್ದೀನಲ್ಲ, ನನಗೇನು ಗಿಫ್ಟ್ ಕೊಡಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ವ್ಯಾಂಗ್ ನಾನು ನಿನಗೆ ಊಟ ಕೊಡಿಸ್ತೀನಿ ಅಂತ ಹೇಳ್ತಾಳೆ. ಆದರೆ ಫೂಪೆ ಮಾತ್ರ ಅದೆಲ್ಲ ಬೇಡ, ಇವಾಗ ತಕ್ಷಣ ನನಗೊಂದು ಗಿಫ್ಟ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ವ್ಯಾಂಗ್ ಮಾತ್ರ ಇವಾಗ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾಳೆ. ಆದರೆ ಫೂಪೆ ಮಾತ್ರ ವ್ಯಾಂಗ್ನ ಕಿಸ್ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ನಮಗೆ ಗುವೆ ಹತ್ರ ತೋರಿಸ್ತಾರೆ. ತನ್ನ ಕೊಲೀಗ್ ಮಾತ್ರ ಗುವೆ ಇಬ್ಬರು ಕೂಡ ಲೈಬ್ರರಿಗೆ ಹೋಗಿರ್ತಾರೆ. ಅಲ್ಲಿಗೆ ತಮ್ಮ ಹೆಡ್ ಕೂಡ ಬಂದಿರ್ತಾರೆ. ಆ ಹುಡುಗ ಗುವೆಯಿನ ನನಗೆ ಸ್ವಲ್ಪ ಡೌಟ್ಸ್ ಕ್ಲಿಯರ್ ಮಾಡು ಅಂತ ಕೇಳ್ತಾನೆ. ಅದರಿಂದ ಗುವೆಯಿ ಆ ಹುಡುಗನಿಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಸೀತುಮು ಗುವೆಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾಳೆ. ಆಮೇಲೆ ಸೀತುಮನ ಯಾರೋ ಕರೆಯೋದ್ರಿಂದ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಸೀತುಮನ ತೋರಿಸ್ತಾರೆ. ಈ ಕಡೆ ಸೀತುಮನ ಕರೆದಿದ್ದು ಯಾರೋ ಅಲ್ಲ, ಆ ಹೀರೋನೇ. ಅವರೆಲ್ಲರೂ ಕೂಡ ಒಂದು ಆ್ಯಡ್ನ ಶೂಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಹೀರೋಯಿನ್ ಕೂಡ ಇರ್ತಾಳೆ. ಆ ಹೀರೋಯಿನ್ಗೆ ಮತ್ತು ಸೀತುಮುಗೆ ಒಂದು ಜಗಳ ಆಗುತ್ತೆ. ಸೀತುಮು ಏನು ಅಂದೇ ಇದ್ರೂ ಕೂಡ ಆ ಹೀರೋಯಿನೇ ಸುಮ್ಮನೆ ರಿಯಾಕ್ಟ್ ಆಗ್ತಾ ಇರ್ತಾಳೆ. ಹೀರೋ ಸೀತುಮನ ಇಷ್ಟಪಡ್ತಾ ಇರೋದ್ರಿಂದ ಅವನು ಸೀತುಮುಗೆ ಸಪೋರ್ಟ್ ಮಾಡಿ ಮಾತಾಡ್ತಾನೆ. ಆಮೇಲೆ ಸೀನಲ್ಲಿ ನನಗೆ ಫೂಪೆ ಮತ್ತು ವ್ಯಾಂಗ್ನ ತೋರಿಸ್ತಾರೆ. ಅವರಿಬ್ಬರು ಕೂಡ ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತಾರೆ. ಹಾಗೆ ಅವರಿಬ್ಬರು ಊಟ ಮಾಡ್ತಾ ಇರಬೇಕಾದ್ರೆ ಫೂಪೆ ಅವರ ಅಪ್ಪ ಫೂಪೆಗೆ ಕಾಲ್ ಮಾಡ್ತಾರೆ. ಅವನ ಜೊತೆ ಮಾತಾಡ್ತಾ ನಿನಗೆ ಮ್ಯಾಚಸ್ನ ನೋಡ್ತಾ ಇದ್ದೀವಿ, ಹಾಗೆ ಒಂದು ಹುಡುಗಿನ ಕೂಡ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಆ ಮಾತನ್ನೆಲ್ಲ ಕೂಡ ವ್ಯಾಂಗ್ ಕೇಳಿಸ್ಕೊಂಡು ಸ್ವಲ್ಪ ಸ್ಯಾಡ್ ಆಗಿ ಫೀಲ್ ಆಗ್ತಾಳೆ. ಹಾಗೆ ಈ ಕಡೆ ಸೀತುಮನ ತೋರಿಸ್ತಾರೆ. ಅವ್ರು ಶೂಟ್ ಮಾಡ್ತಾರೋ ಆ್ಯಡ್ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ. ಅವರೆಲ್ಲರೂ ಕೂಡ ಮನೆಗೆ ಹೋಗ್ತಾ ಇರಬೇಕಾದ್ರೆ ಆ ಹೀರೋಯಿನ್ ಹೇಳ್ತಾಳೆ ಎಲ್ರಿಗೂ, ನಾನು ನಿಮ್ಮೆಲ್ಲರಿಗೂ ಕೂಡ ಟ್ರೀಟ್ನ ಕೊಡ್ತೀನಿ, ನೀವೆಲ್ಲರೂ ಕಂಪಲ್ಸರಿಯಾಗಿ ಬರಬೇಕು ಅಂತ ಹೇಳ್ತಾಳೆ. ಇನ್ನು ಸೀತುಮು ಕೂಡ ತಪ್ಪದೆ ಆ ಟ್ರೀಟ್ಗೆ ಅಟೆಂಡ್ ಆಗ್ತಾಳೆ. ಆ ಹೀರೋಯಿನ್ ಕೂಡ ಸೀತುಮ ಜೊತೆ ಚೆನ್ನಾಗಿದ್ದಂಗೆ ಆ್ಯಕ್ಟ್ ಮಾಡಿ ಅವಳಿಗೆ ತುಂಬ ಡ್ರಿಂಕ್ಸ್ನ ಕುಡಿಸ್ಬಿಡ್ತಾಳೆ. ಒಂದು ವೇಳೆ ನೀನು ಈ ಡ್ರಿಂಕ್ನ ಕೊಡ್ದಿಲ್ಲ ಅಂದರೆ ನೀನು ನನಗೆ ಕ್ಷಮಿಸಿಲ್ಲ ಅಂತ ಅರ್ಥ ಅಂತ ಹೇಳ್ತಾಳೆ. ಅದರಿಂದ ಸೀತುಮು ಆ ಡ್ರಿಂಕ್ನೆಲ್ಲ ಕೂಡ ಕುಡಿತಾಳೆ. ಅದರಿಂದ ಸೀತುಮ ನಡೆಯ ಕೂಡ ಆಗ್ತಾ ಇರಲ್ಲ. ಅದರಿಂದ ಆ ಹೀರೋ ಹೀರೋಯಿನ್ ಜೊತೆ ಜಗಳ ಮಾಡಿಕೊಂಡು ಈ ಸೀತುಮನ ಅಲ್ಲಿಂದ ಕರ್ಕೊಂಡು ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಗುವೆಯಿ ಬರ್ತಾನೆ. ಮೊದಲಿನಿಂದನೇ ಗುವೆಯಿಗೆ ಆ ಹೀರೋ ಅಂದರೆ ಇಷ್ಟ ಆಗಲ್ಲ. ಗುವೆಯಿ ಸೀತುಮು ಅದಕ್ಕೆ ಬರ್ತಾನೆ. ಆಗ ಅಲ್ಲಿ ನಿಂತ್ಕೊಂಡಿದ್ದ ಹೀರೋ ನೀನು ಯಾರು ಅಂತ ಕೇಳ್ತಾನೆ ಗುವೆಯಿನ. ಆಗ ಗುವೆಯಿ ಮಾತಾಡ್ತಾ ನಾನು ಸೀತುಮ ಬಾಯ್ ಫ್ರೆಂಡ್, ಅದರಿಂದ ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಹೀರೋ ಮಾತ್ರ ನಾವೆಲ್ಲ ನಿಮ್ಮ ಮಾತನ್ನ ಯಾಕೆ ನಂಬಬೇಕು, ನೀನು ಒಂದು ವೇಳೆ ಸುಳ್ಳು ಹೇಳ್ತಾ ಇದ್ರೆ ಯಾರಿಗೆ ಗೊತ್ತು ಅಂತ ಹೇಳ್ತಾನೆ. ಅದರಿಂದ ಆ ಹೀರೋನೇ ಒಂದು ವೇಳೆ ನೀನು ಸೀತುಮ ಬಾಯ್ ಫ್ರೆಂಡ್ ಅಂದರೆ ಪ್ರೂವ್ ಮಾಡ್ಕೊ ಅಂತ ಕೇಳ್ತಾನೆ. ಆಗ ಗುವೆಯಿ ಸೀತುಮ ಜೊತೆ ಮಾತಾಡ್ತಾ ಸರ್ಕಲ್ ಅವರ ಅಪ್ಪ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಸೀತುಮು ಕೂಡ ನೀನೇ ಅಂತ ಹೇಳ್ತಾಳೆ. ಆಮೇಲೆ ಸರ್ಕಲ್ ಅವರ ಅಮ್ಮ ಯಾರು ಅಂತ ಕೇಳಿದಾಗ ಸೀತುಮು ಅದಕ್ಕೆ ನಾನೇ ಅಂತ ಹೇಳ್ತಾಳೆ. ಆಗ ಅಲ್ಲೇ ನಿಂತ್ಕೊಂಡಿದ್ದ ಹೀರೋ ಅಂದ್ಕೊಂಡಿರ್ತಾನೆ ಇವರಿಬ್ಬರಿಗೆ ಮದುವೆ ಆಗಿಬಿಟ್ಟಿದೆ, ಹಾಗೆ ಒಂದು ಪಾಪು ಕೂಡ ಇದೆ ಅಂತ. ಸೀತುಮುಗೆ ಒಂದು ಮಗು ಇದ್ರೂ ಕೂಡ ಅವಳಿಗೆ ಮ್ಯಾರೇಜ್ ಆಗಿದೆ ಈ ರೀತಿಯಲ್ಲೇ ಕಾಣಿಸಲ್ಲ ಅಂತ ಅಂದ್ಕೊಂಡಿರ್ತಾನೆ.
ಆಮೇಲೆ ಅವರಿಬ್ಬರ ಜೋಡಿನ ನೋಡಿ ಸ್ವಲ್ಪ ನಕ್ಕೊಂತಾನೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ದಾರಿ ನಡೆ ಸೀತುಮ್ಮಗೆ ವಾಮಿಟಿಂಗ್ಸ್ ಆಗ್ಬಿಡ್ತವೆ. ಆಮೇಲೆಗುವೆ ಈ ಸೀತುಮ್ಮನ ತನ್ನ ಭುಜದ ಮೇಲೆ ಹಚ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಸೀತುಮ್ಮ ತುಂಬ ಡ್ರಿಂಕ್ ಮಾಡಿದ್ರಿಂದ ಗುವೆಯಿನ ಅವಳು ಆಟ ಆಡಿಸ್ತಾ ಇರ್ತಾಳೆ, ಆದರೆ ಗುವೆಯಿ ಮಾತ್ರ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿರ್ತಾನೆ. ಅಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ನನ್ನ ಎಕ್ಸ್ಪ್ರೆಷನ್ ನಿಮಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ, ಸೊ ಅದರ ನೋಟಿಫಿಕೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಿರೋ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ, ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.